ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದವರ ನೇತೃತ್ವದಲ್ಲಿ ಹಿಂದೂ ಮಹಾಗಣಪತಿಯ ಬೃಹತ್ ಶೋಭಾಯಾತ್ರೆ ನಡೆಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಚೈತ್ರ ಕುಂದಪುರ, ಹಿಂದೂ ಧರ್ಮ ಹಾಗೂ ಸಂಸ್ಕೃತಿಯನ್ನು ರಕ್ಷಣೆ ಮಾಡುವಲ್ಲಿ, ಜನರನ್ನು ಜಾಗೃತಿಗೊಳಿಸುವಲ್ಲಿ ಗಣೇಶ ಹಬ್ಬದ ಆಚರಣೆ ಪ್ರಮುಖ ಪಾತ್ರ ವಹಿಸಲಿದ್ದು, ಈ ಹಿಂದೆ ಗಣೇಶ ಉತ್ಸವವನ್ನು ಕೇವಲ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಅಷ್ಟೇ ಅಲ್ಲ, ದೇಶದ ಎಲ್ಲ ಜನರನ್ನು ಸಂಘಟಿಸಲು ಆಚರಣೆಗೆ ತರಲಾಯಿತು ಎಂದರು. ದೇಶವನ್ನು ಸ್ವತಂತ್ರಗೊಳಿಸಲು ಬಾಲಗಂಗಾಧರ ತಿಲಕ್ ರವರು ಗಣೇಶ ಉತ್ಸವ ಆರಂಭಿಸಿದರೆ, ಸಾವರ್ಕರ್ ಅವರು ಹಿಂದೂಗಳನ್ನು ಒಗ್ಗೂಡಿಸಲು ಗಣೇಶ ಉತ್ಸವ ಆಚರಿಸಲು ಕರೆ ಕೊಟ್ಟರು. ಇಂತಹ ಸಾವರ್ಕರ್ ವೇದಿಕೆಯನ್ನು ಇಂದು ಪ್ರತಿಯೊಂದು ಗಣೇಶ ಉತ್ಸವದಲ್ಲಿ ನಿರ್ಮಿಸಲಾಗಿದೆ ಎಂದು ತಿಳಿಸಿದರು. ಹಿಂದೂ ಹಿಂದೂಗಳ ನಡುವೆಯೇ ಹೋರಾಟ ನಡೆಯುತ್ತಿರುವಾಗ ಎಲ್ಲರನ್ನು ಒಂದುಗೂಡಿಸಿದ ದೈವ ಗಣಪತಿ. ಇಂತಹ ಗಣೇಶನ ಉತ್ಸವವನ್ನು ಮೂಢನಂಬಿಕೆ ಎನ್ನುವ ಒಂದು ವರ್ಗದವರು ಹಿಂದೂಗಳ ಆಚರಣೆಯಿಂದ ಅನೇಕರು ಬದುಕು ಕಟ್ಟಿಕೊಂಡಿದ್ದಾರೆ ಎಂಬುದನ್ನು ಮರೆತಿದ್ದಾರೆ ಎಂದರು. ಹಿರಿಯೂರು ಅಂದ್ರೆ ಪರಮ ಪವಿತ್ರವಾದ ವೇದಗಳ ಸಾರವನ್ನೇ ಹೊತ್ತು ಹರಿಯುವ ವೇದಾವತಿ ನದಿಯ ದಂಡೆಯಲ್ಲಿರುವ ಪ್ರಾಚೀನ ನಗರಿ ಧಾನಾಪುರಿ ಅಂತ ಕೇಳಿದಾನೆ. ಬಹುಶಃ ಹೇಮರೆಡ್ಡಿ ಮಲ್ಲಮ್ಮನ ಭಕ್ತಿಗೆ ಮೆಚ್ಚಿ ವಾರಣಾಸಿಯ ಪರಶಿವನೇ ಹೊರಳು ಕಲ್ಲಿನಲ್ಲಿ ಮೂಡಿ ಬಂದು ತೇರುಮಲ್ಲೇಶ್ವರ ಸ್ವಾಮಿಯಾಗಿದೆ. ಈ ಕಾರ್ಯಕ್ರಮದಲ್ಲಿ ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿ ಅಧ್ಯಕ್ಷ ಪ್ರಶಾಂತ್, ಉಪಾಧ್ಯಕ್ಷರಾದ ಅಮರ್, ಬಜರಂಗ ದಳದ ಜಿಲ್ಲಾ ಸಹ ಕಾರ್ಯದರ್ಶಿ ಶ್ರೀನಿವಾಸ್, ಸಂಚಾಲಕರಾದ ಚೇತನ್, ನಗರಸಭೆ ಸದಸ್ಯರಾದ ಕೇಶವಮೂರ್ತಿ, ಬಿಜೆಪಿ ಮಂಡಲ ಅಧ್ಯಕ್ಷ ಬಿ ವಿಶ್ವನಾಥ್, ನಗರ ಬಿಜೆಪಿ ಅಧ್ಯಕ್ಷ ಚಂದ್ರಹಾಸ್ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿದ್ದರು. ವರದಿ ಮುರುಳೀಧರನ್ ಆರ್, ಚಿತ್ರದುರ್ಗ.